ಸುಪ್ರಭಾತಂ. ಮನೆಯಲ್ಲಿ ಅಮ್ಮ ಮಾಡಿರುವಂತಹ ದೋಸೆಯನ್ನು ತಿನ್ನುತ್ತಾ ಅದರ ರಸಾಸ್ವಾದವನ್ನು ಆಸ್ವಾದಿಸುತ್ತಾ ಹೀರುತ್ತಾ, ಅಮ್ಮ ದೋಸೆ ತುಂಬ ಚೆನ್ನಾಗಿತ್ತು ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ಹಿಂದೆ ಅಮ್ಮನ ಪರಿಶ್ರಮ ಎಷ್ಟಿದೆ ಅಂತ ನೋಡೋದಕ್ಕೆ ಹೋಗೋದೇ ಇಲ್ಲ. 100% ಅಕ್ಕಿಯನ್ನು ಹಾಕಿ ನೆನೆಸಿಟ್ಟಿದ್ದೆ, 100% ಮೆಂತ್ಯವನ್ನು ಹಾಕಿದ್ದೆ, 100% ಉದ್ದನ್ನು ಹಾಕಿದ್ದೆ, ಆನಂತರ ಹೇಗೆ ಅದನ್ನು ರುಬ್ಬಿದ್ದೆ, ಬೆಳಿಗ್ಗೆ ದೋಸೆ ಮಾಡಬೇಕಾದ್ರೆ ಗಡಿಬಿಡಿಯಿಂದ ಕೈ ಏನಾದರೂ ಸುಟ್ಕೊಂಡ್ಬಿಟ್ಟಿಯೋ ಹೇಗೆ, ಇದೆಲ್ಲ ಕೇಳೋದಕ್ಕೆ ಹೋಗೋದೇ ಇಲ್ಲ. ದೋಸೆ ಹೇಗಿತ್ತು ಹೇಳೋದನ್ನು ನೋಡ್ತೇವೆ. ದೋಸೆ ಚೆನ್ನಾಗಿಲ್ಲ ಅಂತಾದರೆ, ಅಮ್ಮ ಯಾವ ರೀತಿ ಮಾಡಿದ್ಯಾ ದೋಸೆ, ಇನ್ನು ಬೆಂದೇ ಇಲ್ಲ, ಹಿಟ್ಟಿಟ್ಟೇ ಇದೆ, ಗಟ್ಟಿ ಗಟ್ಟಿಯಾಗಿದೆಯಲ್ಲ, ಇದನ್ನೇನು ತಿನ್ನೋದಕ್ಕಾಗತ್ತಾ ಅಂತ ಕೇಳಿಬಿಡ್ತೇವೆ. ಅಲ್ಲಿ ದೋಸೆ ಹೇಗಿದೆ ಹೇಳುವಂಥದ್ದು ಪ್ರಧಾನವಾಗಿರುವಂಥದ್ದು. ಅದೇ ರೀತಿಯಲ್ಲಿ ಈ ರತನ್ ಟಾಟಾ, ಮುಖೇಶ್ ಅಂಬಾನಿ, ಬಿಲ್ ಗೇಟ್ಸ್ ಮುಂತಾದ ಆಗರ್ಭ ಶ್ರೀಮಂತರನ್ನು ನೋಡ್ತಾ ನಾವೆಲ್ಲರೂ ಹೇಳ್ತೇವೆ, ಛೇ ಅವ್ರು ಬಿಡ, ತುಂಬ ದೊಡ್ಡ ಶ್ರೀಮಂತರು, ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರ ಪಿ ಹತ್ರ ಏನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ ಒಂದು ಮಾತು ಹೇಳಿಬಿಟ್ರೆ ಸಾಕು, ಕೆಲವೇ ಕ್ಷಣಗಳಾಗ್ಬಿಡುತ್ತೆ, ಆರಾಮಾಗಿದ್ದಾರೆ ಅವರಿಗೆಲ್ಲ ಏನು ಅಂತ ಹೇಳಿಬಿಡ್ತೇವೆ. ಆದರೆ ಅವರ ಹಿಂದಿನ ಪರಿಶ್ರಮ ಎಷ್ಟು, ಎಷ್ಟು ಕಷ್ಟಪಟ್ಟು ಆ ಸ್ಥಾನಕ್ಕೆ ಬಂದಿದ್ದಾರೆ, ಎಷ್ಟು ಪರಿಶ್ರಮದಿಂದ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವರ ಬುದ್ಧಿವಂತಿಕೆ ಎಷ್ಟು, ಅವರ ಒಂದು ಸಾಧನೆಯ ಯಶಸ್ಸಿಗೆ ಕಾರಣ ಏನು, ಇದ್ಯಾವುದು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗುವುದೇ ಇಲ್ಲ. ಅದನ್ನೇ ಹೇಳ್ತಾರೆ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ನಹಿ ವಂಧ್ಯಾ ವಿಜಾನಾತಿ ಗುರುವಿ ಪ್ರಸವ ವೇದನಾ. ಒಬ್ಬ ವಿದ್ಯಾವಂತನಿಗೆ, ಒಬ್ಬ ಪಂಡಿತನಿಗೆ ತಾನು ಎಷ್ಟು ಕಷ್ಟಪಟ್ಟು ಆ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅವನಿಗೆ ಮಾತ್ರ ಗೊತ್ತೇ ಹೊರತು ಮತ್ತಾರಿಗೂ ಕೂಡ ಅದು ಗೊತ್ತೇ ಆಗುವುದಿಲ್ಲ. ಉದಾಹರಣೆಗೆ ಪ್ರಸವ ವೇದನೆಯ ಸಂದರ್ಭ, ಒಬ್ಬಳು ತಾಯಿ ತುಂಬು ಗರ್ಭಿಣಿ, ಪ್ರಸವ ವೇದನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವಳಿಗೆ ಎಷ್ಟು ನೋವಾಗ್ತಾ ಇದೆ ಅಂತ ನಮ್ಮಂಥ ಪುರುಷರಿಗೆ ಅಥವಾ ಒಬ್ಬ ಬಂಜೆ ಸ್ತ್ರೀಗೆ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅನುಭವಿಸಿದವರಿಗೆ ಮಾತ್ರ, ಆ ತಾಯಿಗೆ ಮಾತ್ರ ಗೊತ್ತು ಪ್ರಸವ ವೇದನೆಯ ಒಂದು ಕಷ್ಟ, ಆ ಒಂದು ನೋವು ಎಷ್ಟು ಕಠಿಣವಾಗಿರುವಂಥದ್ದು ಅಂತ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟೇ ದುಡಿತಾರೆ, ಕಷ್ಟಪಟ್ಟೇ ಜೀವನ ಮಾಡ್ತಾರೆ, ಕಷ್ಟವನ್ನು ಪಟ್ಟೇ ಯಶಸ್ಸಿನ ಗುರಿಯನ್ನು ಮುಟ್ತಾರೆ. ಅದರಲ್ಲಿ ಒಬ್ಬ ಡಾಕ್ಟರ್ ಇರ್ಬೋದು ಅಥವಾ ಒಬ್ಬ ಇಂಜಿನಿಯರ್ ಇರ್ಬೋದು, ಒಬ್ಬ ಶಿಕ್ಷಕ ಇರ್ಬೋದು, ಒಬ್ಬ ಲೆಕ್ಚರರ್ ಇರ್ಬೋದು ಅಥವಾ ಒಬ್ಬ ಕೂಲಿ ಕೆಲಸ ಮಾಡೋ ಇರ್ಬೋದು, ಒಬ್ಬ ಗಾರೆ ಕೆಲಸ ಮಾಡೋ ಇರ್ಬೋದು, ಒಬ್ಬ ಡ್ರೈವರ್ ಇರ್ಬೋದು, ಎಲ್ಲರೂ ಕೂಡ ಕಷ್ಟಪಟ್ಟೇ ದುಡಿತಾರೆ, ಕಷ್ಟಪಟ್ಟೇ ಸಂಪಾದನೆ ಮಾಡ್ತಾರೆ, ಎಲ್ಲರೂ ಕೂಡ ಗೌರವದಿಂದ ಅವರವರ ವೃತ್ತಿಯನ್ನು ಕಾಣ್ತಾರೆ ನೋಡ್ತಾರೆ. ಹಾಗಾಗಿ ಬೇರೆಯವರ ವೃತ್ತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಹೀಯಾಳಿಸಬೇಡ, ಎಲ್ಲ ವೃತ್ತಿಯನ್ನು ಎಲ್ಲ ವೃತ್ತಿಯವರನ್ನು ಕೂಡ ಗೌರವಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.